ರಾಜಾರಾಮ್ ನೀವು ಬಂದ್ಬಿಟ್ಟಿದ್ದೀರಿ ಏನ್ ಸಮಾಚಾರ ಯಾವಾಗ ಬಂದ್ರಿ ಈಗ ತಾನೇ ಬಂದ್ರಿ ಈಗ ತಾನೇ ಬರ್ತಾ ಇದೀವಿ ಸರ್ ಮೂರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣರಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ಸರ್ ಅಭಿಮಾನಿಗಳೇ ನಿಮ್ಮ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದ ಕಾರಣ ನಾನಲ್ಲ ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿ ಅವರಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಅವರು ಬನ್ನಿ ಒಳಗಡೆ ಹೋಗಿ ಬನ್ನಿ ನಮ್ಮ ತಂದೆಯವರು ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು ಸಿಂಗಾರ್ಲೂರ್ ಪುಟ್ಟಶಾಮಯ್ಯನವರು ಅಲ್ರಿ ಇವ್ರ ತಂದೆಯವ್ರ ಪಾತ್ರ ನೀವು ನೋಡಿರಲಿಲ್ಲ ಕುರುಕ್ಷೇತ್ರದಲ್ಲಿ ಭೀಮ ಕೃಷ್ಣಲೀಲೆಯಲ್ಲಿ ಕಂಸ ಆಹಾ ಎರಡು ಪಾತ್ರಗಳು ನನ್ನ ಕಣ್ಣು ಕಟ್ಟದಾಗಿದೆ ಕೂತ್ಬಿಡಿ ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತಿನ ಕೈ ರಾವಣ ಭೀಮ ಕಂಸ ಜಲಂಧರ ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ ರಣಧೀರ್ ಕಂಠೀರವ ಇವುಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು ಇವತ್ತಿನ ನನ್ನ ಈ ಏಳಿಗೆ ಅವರ ಕಣ್ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು ಅವರ ಹೇಳ್ತಾ ಇದ್ದ ಒಂದೊಂದು ಮಾತು ನನ್ನ ಭವಿಷ್ಯದ ಬಗ್ಗೆ ಈಗ ನನಗೆ ನೆನಪು ಬರ್ತಾ ಇದೆ ನಮ್ಮ ತಾಯಿಯವರು ನಾವೆಲ್ಲ ಕೂತ್ಕೊಂಡು ಜ್ಞಾಪಿಸ್ಕೊತಾ ಇದ್ದೀವಿ ಒಟ್ಟಿನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋ ಭಾಗ್ಯ ದೇವರು ನಮಗೆ ಕೊಡ್ಲಿಲ್ಲ ಅವರಲ್ಲಿ ಕಾಣ್ತಾ ಇಲ್ಲಲ್ಲ ಅವ ಊರಲ್ಲಿದ್ದಾರೆ ಗಾಜನೂರು ವರದರಾಜು ಪಾರ್ವತಿ ಶಾರದಾನ ಕರ್ಕೊಂಡು ಬಜ್ಜಿ ಇಲ್ಲಿ ಇವನೇ ನನ್ನ ತಮ್ಮ ವರದರಾಜು ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ ಅವನೇ ಇವನ್ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟಸ್ವಾಮಿ ಅಂತ ಹೇಳಿ ನಮ್ಮ ಅಪ್ಪಾಜಿಯವರ ಹೆಸರು ಪುಟ್ಟಸ್ವಾಮಿ ಅಂತ ನಮ್ಮ ತಂದೆಯವರು ಇವಳು ನನ್ನ ಎರಡನೇ ಮಗಳು ಲಕ್ಷ್ಮಿ ಅಂತ ಅವರು ಮೂರನೇವರು ರಾಘವೇಂದ್ರ ರಾಜು ಅಂತ ರಾಜಾರಾಮವರೇ ನಿಮ್ಮ ಮಂತ್ರಾಲಯ ಮಾತಿನ ನಡೀತಾ ಇದ್ದ ಟೈಮ್ನಲ್ಲಿ ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ ಆತನ ಮಕ್ಕಳು ಅವಳು ಉಷಾ ಅಂತ ಆಶಾ ಅಂತ ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾಳೆ ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ ಆಕೆ ಆತನ ಪತ್ನಿ ನನ್ನ ತಂಗಿ ಶಾರದಮ್ಮ ಕುತ್ಕೊಳ್ಳಿ ಕುತ್ಕೊಳ್ಳಿ ಬಹಳ ತೊಂದರೆ ತಗೋತಾ ಇದ್ದೀರಾ ಏನು ಗೊಬ್ಬರಿಗೆ ಅವಶ್ಯಕ ತೊಂದರೆ ರಾಜಕುಮಾರಿ ಅವರ ಇದು ಯಾರದ್ದು ಫೋಟೋ ಅದು ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮಾಶೀರ್ವಾದ ಕಾರಣವೇ ಈಗ ಅವರು ಕೊಯಮತ್ತೂರಿನಲ್ಲಿದ್ದಾರೆ ಹೌದು ರಾಜ್ಕುಮಾರ್ ಅವರೇ ಮತ್ತೊಂದು ವಿಚಾರ ಕೇಳಿ ನಿಮ್ಮ ಊರಿನ ವಿಷಯ ಮತ್ತು ನೀವು ನಾಟಕರಂಗದಿಂದ ಚಿತ್ರರಂಗಕ್ಕೆ ಬಂದ ರೀತಿ ಇದನ್ನೆಲ್ಲ ನಿಮ್ಮ ಬಾಯಿಂದಲೇ ಕೇಳಿ ತಿಳ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ ನಮ್ಮ ತಂದೆಯವ್ರ ಊರು ಸಿಂಗಾರಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸಿರ್ಕಾರಲ್ಲಿದೆ ಇನ್ನು ನಾನು ಹುಟ್ಟಿದ ಊರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ಮರಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ